ಆಯಿತು ತುಂಬಾ ಬೇಸರದ ವಿಚಾರ ಏನು ಅಂತ ಹೇಳಿದ್ರೆ ಕಳೆದ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಒಂದು ಚಾನೆಲ್ ನಲ್ಲಿ ಒಬ್ಬ ಹಿರಿಯ ಜೀವ ಸ್ವಾತಂತ್ರ್ಯ ಹೋರಾಟಗಾರರ ಇಂಟರ್ವ್ಯೂ ಒಂದನ್ನ ನೋಡ್ತಾ ಇದ್ದೆ ಆ ಇಂಟರ್ವ್ಯೂ ನಲ್ಲಿ ಇಂಟರ್ವ್ಯೂವರ್ ಕೇಳ್ತಾನೆ ಸ್ವಾತಂತ್ರ್ಯ ಹೋರಾಟಗಾರರ ಹತ್ರ ಭಾರತಕ್ಕೆ ನಿಜವಾಗಲೂ ಈ ಸ್ವಾತಂತ್ರ್ಯ ಬೇಕಿತ್ತ ಅಂತ ಆಗ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಾಯಿ ಭಾರತಿಯನ್ನ ಮುಕ್ತಗೊಳಿಸಬೇಕು ಎಲ್ಲ ದಾಸ್ಯದ ಆ ಎಲ್ಲ ಬಂಧನಗಳಿಂದಲೂ ಕೂಡ ಮುಕ್ತ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಅದೆಷ್ಟೋ ಪೆಟ್ಟನ್ನ ತಿಂದು ನೋವನ್ನ ಅನುಭವಿಸಿದಂತ ಆ ಹಿರಿಯ ಜೀವ ಹೇಳುವಂತ ಉತ್ತರ ಖಂಡಿತವಾಗಿಯೂ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿರಲಿಲ್ಲ ಅಂತ ಎಷ್ಟು ವಿಷಾದ ಆಗ್ತದೆ ತುಂಬಾ ಬೇಸರ ಆಗ್ತದೆ ಹೆಮ್ಮೆಯ ಭಾರತ ದೇಶ ನನ್ನದು ಅನ್ನುವಂತ ಆ ಒಂದು ಉದಾತ್ತವಾದಂತ ಚಿಂತನೆಯನ್ನ ಇಟ್ಟುಕೊಂಡಂತ ಪ್ರತಿಯೊಬ್ಬ ಭಾರತೀಯನು ಕೂಡ ಈ ದೇಶಕ್ಕೆ ಹೋರಾಟ ಈ ದೇಶಕ್ಕಾಗಿ ಹೋರಾಟ ಮಾಡಿದಾನೆ ಈ ದೇಶ ಸ್ವತಂತ್ರ ಆಗಬೇಕು ಬ್ರಿಟಿಷರಿಂದ ಮುಕ್ತವಾಗಬೇಕು ಅನ್ನುವ ಕಾರಣಕ್ಕಾಗಿ ತನ್ನದಾದ ಎಲ್ಲವನ್ನ ಮನೆ ಮಠ ಎಲ್ಲವನ್ನ ಕೂಡ ಬಿಟ್ಟು ಸ್ವಾತಂತ್ರ್ಯ ಯಜ್ಞದಲ್ಲಿ ಸಮಿಧಿಯಂತೆ ಅರ್ಪಿತನಾಗಿ ಹೋಗಿಬಿಟ್ಟಿದ್ದ ಆದರೆ ಅಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ನಿಜಕ್ಕೂ ಭಾರತಕ್ಕೆ ಸ್ವಾತಂತ್ರ್ಯ ಬೇಕಿತ್ತ ಅನ್ನುವಂತಹ ಪ್ರಶ್ನೆಯನ್ನ ಈಗಿನ ಯುವಕರ ಮುಂದೆ ಇಡುತ್ತಾರೆ ಅಂತಾದ್ರೆ ನಾವೆಲ್ಲೋ ಎಡವಿದ್ದೇವೆ ಅಂತನ್ನಿಸ್ತಾ ಇಲ್ವಾ ಭಾರತದ ಇತಿಹಾಸವನ್ನ ಓದ್ತೇವೆ ನಾನು ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಆದರೆ 10ನೇ ತರಗತಿಯವರೆಗೂ ಕೂಡ ನಾನು ಇತಿಹಾಸವನ್ನ ಓದಿದ್ದೇನೆ ತುಂಬಾ ಬೇಸರ ಆಗ್ತದೆ ಏನು ಅಂತ ಹೇಳಿದ್ರೆ ನಾನು 1ರಿಂದ 10ನೇವರೆಗೆ ತರಗತಿವರೆಗೆ ಕಲಿತಂತ ಪಾಠ ಪುಸ್ತಕಗಳಲ್ಲಿ ಈ ದೇಶವನ್ನ ಕಟ್ಟಿದ್ದು ಭಗತ್ ಸಿಂಗ್ ಅಲ್ಲ ಈ ದೇಶವನ್ನ ಕಟ್ಟಿದ್ದು ಆಜಾದ್ ಅಲ್ಲ ಈ ದೇಶವನ್ನ ಕಟ್ಟಿದ್ದು ವಾಸುದೇವ ಬಲವಂತ ಫಡ್ಕೆ ಅಲ್ಲ ಬರೀ ಶಾಂತಿ ಮಂತ್ರವನ್ನ ಹೇಳ್ತಾ ಪೀಸ್ 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 ಅಂತ ಹೇಳ್ತಾ ಈ ದೇಶವನ್ನ ಪೀಸ್ ಮಾಡಿದಂತ ಗಾಂಧಿ ಈ ದೇಶವನ್ನ ತುಂಡು ತುಂಡಾಗಿ ತುಂಡಾದ ದೇಶದ ಮೊದಲ ಪ್ರಧಾನಿ ಆದಂತಹ ನೆಹರು ಇವೆಲ್ಲವೂ ಕೂಡ ಬೇಕಿತ್ತ ಎಲ್ಲೋ ಒಂದು ಕಡೆಯಲ್ಲಿ ಗಾಂಧೀಜಿ ನೆಹರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ನಿಜ ಆದರೆ ಅದೆಷ್ಟೋ ವರ್ಷಗಳ ಹಿಂದೆ ಬರಬೇಕಾಗಿದ್ದಂತಹ ಸ್ವಾತಂತ್ರ್ಯವನ್ನ ಗಾಂಧಿ ನೆಹರು ಸೇರಿ ಮುಂದಕ್ಕೆ ಹಾಕಿಬಿಟ್ರು ಅನ್ನುವಂಥದ್ದು ಅಷ್ಟೇ ಸತ್ಯ ಗಾಂಧೀಜಿ ಅಸಹಕಾರ ಚಳುವಳಿಯನ್ನ ಮಾಡಿದ್ರು ಅದನ್ನ ವಾಪಸ್ ತಕೊಂಡ್ರು ಎಲ್ಲೋ ಒಂದು ಕಡೆ ಬ್ರಿಟಿಷರಿಗೆ ಪೊಲೀಸರ ಮೇಲೆ ಗ್ರಾಮಸ್ಥರು ಹೊಡೆದ್ರು ಬಡದ್ರು ಅನ್ನುವಂತ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಅಸಹಕಾರ ಚಳುವಳಿಯನ್ನ ವಾಪಸ್ ತಗೊಳ್ತಾರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನುವಂತ ಒಂದು ಸೇನೆಯನ್ನ ಸುಭಾಷ್ ಚಂದ್ರ ಬೋಸ್ ಅವರು ಮುಂದಕ್ಕೆ ಹಾಕ್ತಾರೆ ರಾಸ್ ಬಿಹಾರಿ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಲೀಗ್ ಅನ್ನುವಂತಹ ಸಂಸ್ಥೆಯನ್ನ ಕಟ್ತಾರೆ ಆದ್ರೆ ಎಲ್ಲಿ ಇವರೆಲ್ಲರೂ ಕೂಡ ಮುಂದೆ ಬಂದು ತಾನೆಲ್ಲಿ ಹಿಂದೆ ಬೀಳ್ತೇನೆ ಅನ್ನುವಂತಹ ಆಲೋಚನೆಯನ್ನ ಇಟ್ಟುಕೊಂಡಂತಹ ನಮ್ಮ ಸೋ ಕಾಲ್ಡ್ ದೇಶ ಭಕ್ತರು ದ್ವಂದ್ವ ನೀತಿಯನ್ನ ಅನುಸರಿಸಿ ಭಾರತಕ್ಕೆ ಸಿಗ್ತಾ ಇದ್ದಂತಹ ಸ್ವಾತಂತ್ರ್ಯವನ್ನ ದೂರ ಮಾಡಿದ್ರು ಮತ್ತಷ್ಟು ಕಾಲಗಳ ಕಾಲ ಮುಂದಕ್ಕೆ ಹಾಕಿಬಿಟ್ರು ನಮ್ಮೆಲ್ಲ ಶಾಲಾ ಕಾಲೇಜುಗಳಲ್ಲಿ ನಾವು ಕೂಡ ಬಂದ್ ಮಾಡಿ ಒಂದ್ ದಿವಸ ಅಣ್ಣ ಹಜಾರೆ ಕಿ ಜೈ ಭ್ರಷ್ಟಾಚಾರ ಹೋಗ್ಲಿ ಅಂತ ಹೇಳಿದ್ವಿ ಆದ್ರೆ ನಾವು ಮಾಡಿದಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದಿನ ರಜೆ ಮಾಡ್ಲಿಕ್ಕೆ ಸಾಕಾಯ್ತು ಎರಡ್ ದಿನ ಕ್ಲಾಸ್ ಬಂಕ್ ಮಾಡ್ಲಿಕ್ಕಾಯ್ತು ಮೂರನೇ ದಿವಸ ಅಣ್ಣ ಹಜಾರೆ ಅವರು ಭ್ರಷ್ಟಾಚಾರಕ್ಕೆ ಹೋರಾಡ್ಲಿಕ್ಕೆ ಬನ್ನಿ ಅಂತ ಕರೆದ್ರೆ ಜಂತರ್ ಮಂತರ್ನಲ್ಲಿ 3,000 ಜನವೂ ಕೂಡ ಇರಲಿಲ್ಲ ಅನ್ನುವಂಥದ್ದು ತುಂಬಾ ದುಃಖದ ವಿಚಾರ ಭಾರತದಲ್ಲಿ ನಾವೆಲ್ಲ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಭಾರತದಲ್ಲಿ 50%ಗೂ ಹೆಚ್ಚು ಯುವಜನತೆ ಇದೆ ಅಂತ ಯುವಜನತೆ ಇದ್ರೆ ಸಾಕಾಗೋದಿಲ್ಲ ಆ ಯುವಜನತೆ ಸರಿಯಾದಂತಹ ದಾರಿಯಲ್ಲಿ ನಡಿಬೇಕು ಆಗ ಮಾತ್ರ ಅದ್ಭುತ ಅದಮ್ಯ ಭಾರತ ಸ್ವಾಮಿ ವಿವೇಕಾನಂದರ ಕನಸಿನ ರಾಷ್ಟ್ರದ ನಿರ್ಮಾಣ ಸಾಧ್ಯ ಆಗ್ತದೆ ಕವಿಯೊಬ್ಬ ಹೇಳ್ತಾನೆ 3,100 ಮಂದಿರ ದೈವ ಸಾಸಿರವಿದ್ದೊಡೆ ಸಿಂಧು ವಿದ್ದೊಡೆ ಗಂಗೆ ಇದ್ದೊಡೆ ಗಿರಿ ಹಿಮಾಲಯ ವಿದ್ದೊಡೆ ವೇದವಿದ್ದೊಡೆ ಶಾಸ್ತ್ರವಿದ್ದೊಡೆ ಘನ ಪರಂಪರೆ ಇದ್ದೊಡೆ ಏನು ಸಾರ್ಥಕ ಮನೆಯ ಮಕ್ಕಳೆ ಮಲಗಿ ನಿದ್ರಿಸುತ್ತಿದ್ದರೆ ಖಂಡಿತವಾಗಿಯೂ ಇದು ಇವತ್ತಿಗೆ ಅನೇವ ಆಗ್ತಾ ಇದೆ ಇವತ್ತು ಸಂಜೆ 6 ಗಂಟೆಗಳ ಹೊತ್ತಿಗೆ ಯಾವ ಸ್ಥಳದಲ್ಲಿ ದೇಶಭಕ್ತಿಯ ರಾಷ್ಟ್ರ ಜಾಗರಣೆ ಆಗಬೇಕಾಗಿತ್ತು ಅಂತಹ ದೇವಸ್ಥಾನಗಳಿಗೆ ಹೋಗ್ಬೇಕಾಗಿದ್ದಂತಹ ಯುವಕರು ಇವತ್ತು ಡಿವೈನ್ ಪಾರ್ಕ್ಗಳಿಗೆ ಹೋಗ್ಬೇಕಾಗಿದ್ದಂತಹ ಯುವಕರು ಅದೆಲ್ಲೋ ವೈನ್ ಪಾರ್ಕಿನಲ್ಲಿ ಹೋಗಿ ಬಿದ್ದುಕೊಂಡಿದ್ದಾರೆ ಯಾವೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಸೇರಿ ದೇವರ ಮುಂದೆ ದೀಪವನ್ನ ಹಚ್ಚಿಟ್ಟುಕೊಂಡು ಹುಟ್ಟುಹಬ್ಬವನ್ನ ಆಚರಿಸಿ ಹೋಮಲ್ಲಿ ಸ್ಟೇ ಎಲ್ಲ ಮಾಡಿಕೊಂಡು ಹುಟ್ಟುಹಬ್ಬವನ್ನ ಆಚರಿಸಬೇಕಾಗಿತ್ತು ಅವರೆಲ್ಲ ಇವತ್ತು ಹೋಮ್ ಸ್ಟೇಗೆ ಹೋಗಿ ಹುಟ್ಟುಹಬ್ಬವನ್ನ ಅಶ್ಲೀಲವಾದಂತಹ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಆಗಿತ್ತು ಇವತ್ತು ಅದೇ ಯುವಜನತೆ ಅದೆಲ್ಲೋ ಹಾದಿ ತಪ್ಪುತ್ತಾ ಇದ್ದಾರೆ ಭಾರತದ ಸಂಸ್ಕೃತಿ ಅದೆಷ್ಟು ಉನ್ನತವಾದಂತಹ ಸಂಸ್ಕೃತಿ ಆದ್ರೆ ಇವತ್ತು ಅದೇ ಸಂಸ್ಕೃತಿ ಅದೆಲ್ಲೋ ಗಾಳಿಯಲ್ಲಿ ತೂರಾಡಿಕೊಂಡು ಹೋಗ್ತಾ ಇದೆ ಇಡೀ ದೇಶ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ಒಂದು ಅದ್ಭುತವಾದಂತಹ ದೇಶ ಅನ್ನುವ ಹೆಗ್ಗಳಿಕೆಗೆ ಇಡೀ ಜಗತ್ತಿನಲ್ಲೇ ಪಾತ್ರ ಆಗಿದೆ ಅಂತ ಹೇಳಿದ್ರೆ ಅದು ಭಾರತದ ಸಾಧು ಪರಂಪರೆಯಿಂದ
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಕತ್ತಲಿನಿಂದ ಬೆಳಕಿನೆಡೆಗೆ ನನ್ನನ್ನ ತಗೊಂಡು ಹೋಗು ಗುರುವೇ ಅನ್ನುವಂತಹ ಉದಾತ್ತವಾದಂತಹ ಚಿಂತನೆಯನ್ನ ಕೊಟ್ಟ ಭಾರತ ದೇಶದಲ್ಲಿ ಇವತ್ತು ಯುವ ಜನತೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ ಚಂದ್ರಶೇಖರ ಆಜಾದ್ ಭಗತ್ ಸಿಂಗ್ ರಾಜಗುರು ಸುಖದೇವ್ ಇವರೆಲ್ಲರೂ ಕೂಡ ನಮ್ಮ ಕಣ್ಣಿನಿಂದ ಮರೆಯಾಗಿ ಹೋಗಿ ಬಿಟ್ಟಿದ್ದಾರೆ ನಮ್ಮ ಮನಸ್ಸಿನಿಂದ ಅದೆಲ್ಲೋ ಮಾಸಿ ಹೋಗಿ ಬಿಟ್ಟಿದ್ದಾರೆ ಬರೀ 14 ವರ್ಷ ವಯಸ್ಸಿಗೆ ಬ್ರಿಟಿಷರಿಂದ ಏಟಿಗೆ ಒಳಗಾಗಿ ತಾನು ಯಾವತ್ತಿಗೂ ಕೂಡ ಆಜಾದ್ ಆಗಿಯೇ ಇರ್ತೇನೆ ಮೇ ಆಜಾದ್ ಹೂ ಆಜಾದ್ ಹೀ ರಹೂಂಗಾ ಅನ್ನುವಂತ ಚಂದ್ರಶೇಖರ ಆಜಾದನ ಆ ಕೂಗು ಯಾಕಿವತ್ತು ನಮಗೆ ಕೇಳ್ತಾ ಇಲ್ಲ ಬರಿ 23 ವರ್ಷ ವಯಸ್ಸಿಗೆ ಕುದುರೆಯ ಮೇಲೆ ಏರಿ ಬೆನ್ನಿಗೆ ತನ್ನ ಮಗ ದಾಮೋದರನನ್ನ ಕಟ್ಟಿಕೊಂಡು ನಿರಂತರ 108 ಮೈಲುಗಳ ದೂರ ಸಾಗಿದ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತನ್ನ ರುಂಡ ಮುಂಡ ಒಂದಾಗಿರುವ ತನ್ನ ಕೊನೆಯ ಉಸಿರಿನ ಕ್ಷಣದವರೆಗೂ ಕೂಡ ಮೇರಿ ಝಾನ್ಸಿ ನಹಿ ದೂಂಗಿ ನನ್ನ ಝಾನ್ಸಿಯನ್ನ ನಾನು ಯಾರಿಗೂ ಬಿಟ್ಟು ಕೊಡಲಾರೆ ಎಂದು ಅರ್ಪರಿಸಿದಂತ ಆ ಸಿಂಹ ಗರ್ಜನೆ ಯಾಕಿವತ್ತು ನಮ್ಮ ಕಿವಿಗೆ ಕೇಳ್ತಾ ಇಲ್ಲ ಆತ್ಮೀಯರೇ ನಾವೆಲ್ಲೋ ದಾರಿ ತಪ್ಪುತ್ತಾ ಇದ್ದೇವೆ ಭಾರತ ಮತ್ತೊಮ್ಮೆ ಭಾರತ ಆಗಬೇಕು ಭಾರತ ಈ ಜಗತ್ತಿಗೆಲ್ಲ ಒಂದು ಉನ್ನತವಾದಂತ ಬೆಳಕನ್ನ ಕೊಡಬೇಕು ಅಂತಾದ್ರೆ ನಮ್ಮ ಮನೆ ಮನಗಳಲ್ಲಿ ಮತ್ತೊಮ್ಮೆ ಹಿಂದುತ್ವದ ಸ್ಥಾಪನೆ ಆಗಬೇಕು